ಕಾರ್ಕಳ ನೌ ಕಾರ್ಕಳದಲ್ಲಿ ಟ್ರೆಂಡ್ ಹೆಂಗಿದೆ ಸದ್ಯಕ್ಕೆ ಪಕ್ಷಗಳ ಬಲಾಬಲ ಯಾವ ತರ ಇದೆ ಕಾರ್ಕಳ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಗೆಲ್ಲುವ ಪಕ್ಷ ಯಾವುದು ಸದ್ಯದ ಟ್ರೆಂಡ್ ಪ್ರಕಾರ ಕಾರ್ಕಳ ಕ್ಷೇತ್ರದಲ್ಲಿ ಅಲ್ಪ ಮುನ್ನಡೆಯನ್ನ ಬಿಜೆಪಿ ಪಡೆದುಕೊಂಡಿದೆ ಕಾರ್ಕಳದಲ್ಲಿ ಮತ್ತೊಮ್ಮೆ ಗೆಲುವು ಸಾಧಿಸುತ್ತಾರಾ ಬಿಜೆಪಿಯ ಸುನಿಲ್ ಕುಮಾರ್ ಪ್ರಮೋದ್ ಮುತಾಲಿಕ್ ಬಿಜೆಪಿ ವೋಟ್ಸ್ ಅನ್ನು ಒಡೆದರೆ ಸುನಿಲ್ ಕುಮಾರ್ ಅವರಿಗೆ ಸಿಕ್ಕಾಪಟ್ಟೆ ಕಷ್ಟ ಸರ್ ಸಾಂಪ್ರದಾಯಿಕ ಮತಗಳು ಮತ ವಿಭಜನೆಯಿಂದ ಕಾಂಗ್ರೆಸ್ನ ಉದಯ್ ಶೆಟ್ರಿಗೆ ಚಾನ್ಸ್ ಜಾಸ್ತಿ ಇದೆ ಕಾರ್ಕಳದಲ್ಲಿ ಟ್ರೆಂಡ್ ಹೆಂಗಿದೆ ಫಾಲೋ ಮೀ ಕಾರ್ಕಳದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಸಿಕ್ಕಾಪಟ್ಟೆ ಫೈಟ್ ಇದೆ ತುಸು ಏನಾದರೂ ಹೆಚ್ಚು ಕಡಿಮೆಯಾದರೂ ಸುನಿಲ್ ಕುಮಾರ್ ಅವರು ಮನೆಗೆ ಹೋಗಬೇಕಾಗಿರೋದು ಗ್ಯಾರಂಟಿ ಕಾಂಗ್ರೆಸ್ ಪಾರ್ಟಿಯಿಂದ ಉದಯ್ ಕುಮಾರ್ ಶೆಟ್ರಿಗೆ ಬಹುತೇಕ ಟಿಕೆಟ್ ಕನ್ಫರ್ಮ್ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಉದಯ್ ಶೆಟ್ರ ಹೆಸರಿನಲ್ಲಿ ಸಿಕ್ಕಾಪಟ್ಟೆ ಜನ ನಮಗೆ ಕರೆ ಮಾಡಿ ವೋಟ್ ಮಾಡಿದ್ರು ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಗೆ ಪ್ರಮೋದ್ ಮುತಾಲಿಕ್ರು ದೊಡ್ಡ ಮಟ್ಟದ ಪೈಪೋಟಿ ಕೊಡುವ ಎಲ್ಲ ಸಾಧ್ಯತೆ ಇದೆ ತೀವ್ರ ಪೈಪೋಟಿ ನಡುವೆಯೂ ಕೂಡ ಕಾರ್ಕಳದಲ್ಲಿ ಮತ್ತೆ ಬಿಜೆಪಿ ಪರ ಮತದಾರರು ಒಲವು ಆಮೇಲೆ ಪ್ರಮೋದ್ ಮುತಾಲಿಕ್ರಿಗೆ ನೀವು ನಿಲ್ಲಿ ಅಂತ ಕರ್ಕಂ ಬಂದಿರಬಹುದಾಗಿರೋರು ಯಾರು ಅನ್ನೋದು ಕೂಡ ನಾನೇ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ ಕಾರ್ಕಳದಲ್ಲಿ ಇವೆಲ್ಲದರ ನಡುವೆ ಕಾಂಗ್ರೆಸ್ ಪರ ಶೇಕಡ 39ರಷ್ಟು ಮತಗಳು ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡ 44ರಷ್ಟು ಮತಗಳು ಜಾತ್ಯಾತೀತ ಜನತಾ ದಳ ಸೊನ್ನೆ ಸುತ್ತದೆ ಪ್ರಮೋದ್ ಮುತಾಲಿಕ್ ಅವರ ಪರ ಇಂಟ್ರೆಸ್ಟಿಂಗ್ಲಿ 17% ನಷ್ಟು ಜನ ವೋಟ್ ಹಾಕಿದ್ದಾರೆ ನಾನು ಅದಕ್ಕೆ ಹೇಳಿದ್ದು ಇದೆಲ್ಲಕ್ಕೆ ಹೋಗಿ ನಿಂತ್ಕೊಳ್ಬೋದು ಯೋಚನೆ ಮಾಡಿ ಅಂತ ಸುನಿಲ್ ಕುಮಾರ್ ಅವರ ಪ್ಲಸ್ ಪಾಯಿಂಟ್ ಪರಶುರಾಮ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದು ಕ್ಷೇತ್ರದಲ್ಲಿ ಮೊದಲಿಗೆ ಶಾಸಕರಾಗಿ ಕಾರ್ಕಳ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೆನಪಿರಲಿ ಅವರು ಸಚಿವರು ಕೂಡ ಹೌದು ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ ಅಂತ ಅವರ ಬಗ್ಗೆ ಒಳ್ಳೆ ಒಲವಿದೆ ಆದರೆ ಮೈನಸ್ ಪ್ರಮೋದ್ ಮುತಾಲಿಕ್ರೇನಾದರೂ ಸ್ಪರ್ಧೆ ಮಾಡಿದ್ರೆ ಖಂಡಿತ ಮನೆಗೆ ಹೋಗಬೇಕಾಗತ್ತೆ ಸಚಿವರಾದರೂ ಕುಗ್ರಾಮಗಳಿಗೆ ತಲುಪದ ಮೂಲ ಸೌಕರ್ಯ ಅನ್ನೋದು ಕೂಡ ಇವರ ಮೇಲಿರುವ ಆರೋಪ ಉದಯ್ ಕುಮಾರ್ ಶೆಟ್ರು ಹಿಂದುತ್ವ ಮತ ವಿಭಜನೆಯಾದರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ನಿರಂತರ ಸೋಲಿಂದ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ ಏನಾದರೂ ಮಾಡಲೇಬೇಕು ಕಾರ್ಕಳದಲ್ಲಿ ಅಂತ ಕಾಯ್ತಾ ಇದ್ದಾರೆ ಪಕ್ಷ ಸಂಘಟನೆಯಲ್ಲಿ ಮುಖಂಡರು ದೊಡ್ಡ ಮಟ್ಟದಲ್ಲಿ ನಿರತರಾಗಿದ್ದಾರೆ ಕಾರ್ಕಳದಲ್ಲಿ ಮೈನಸ್ ಪಾಯಿಂಟ್ ಕೂಡ ಇದೆ ಉದಯ್ ಕುಮಾರ್ ಶೆಟ್ರದ್ದು ಟಿಕೆಟ್ಗಾಗಿ ಡಜನ್ ಗಟ್ಟಲೆ ಆಕಾಂಕ್ಷಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಮತ್ತೊಬ್ಬರು ಬಂಡಾಯ ಹೇಳಬಹುದು ಸ್ಪರ್ಧೆ ಮಾಡಬಹುದು ವೀರಪ್ಪ ಮೊಯ್ಲಿ ನಂತರ ಪ್ರಬಲ ನಾಯಕತ್ವದ ಕೊರತೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಇವೆಲ್ಲದರ ನಡುವೆ ಆ 17% ಯಾರಿಗೆ ಅಂತಂದರೆ ಪ್ರಮೋದ್ ಮುತಾಲಿಕ್ ಒಬ್ಬರಿಗೇನೇನೆ ಅದು ಅದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅದು ನಾವು ಗಮನಿಸಬೇಕಾಗಿರೋದು 0% JDS ಕಾಂಗ್ರೆಸ್ 39% BJP 44% ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ